ಬಜಾರ್ ಆರ್ಭಟ ಈಗ ಶುರು ಆಗಿದೆ, ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬೆಳೆಯುತ್ತೆ ಏನು ಅಂತ. ತಯಾರಿ ತುಂಬಾ ಇದೆ, ತುಂಬಾ ಮಾಡ್ಕೊಂಡಿದ್ದೀನಿ. ಬಜಾರ್ ತುಂಬಾ ನೀವು ಹೇಳ್ದಂಗೆ ತುಂಬಾ ದೊಡ್ಡದಿದೆ, ನನಗೊಂದು ಅವಕಾಶ ಕೊಡಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಸ್ಟೋರಿ ಬಂದು ಆ್ಯಕ್ಚುಲಿ ಪಾರಿವಾಳ ಬೆಟ್ಟಿಂಗು ಅದ್ರ ಮೇಲೆ ಹೋಗುತ್ತೆ ಸರ್. ಒಬ್ಬ ನಂದು ಕ್ಯಾರೆಕ್ಟರ್ ಒಂದು ಪಕ್ಕ ಲೋಕಲ್ ಬಾಯ್ ಆಗಿರ್ತೀನಿ, ಅವನೊಂದು ಪಾರಿವಾಳ ಸಾಕೋದಾಗಿರ್ಬೋದು, ಬೆಟ್ಟೆ ಅವನಿಗೆ ಬೆಟ್ಟಿಂಗ್ ಅಂದನೇ ಹೆವಿ ಹುಚ್ಚಿರುತ್ತೆ. ಕುದುರೆ ರೇಸ್ ಆಗಿರ್ಬೋದು, ಆಮೇಲೆ ಐ ಪಿ ಎಲ್ ಬೆಟ್ಟಿಂಗ್ ಆಗಿರ್ಬೋದು, ಈ ಪಾರಿವಾಳದು ಪ್ರತಿಯೊಂದರಲ್ಲೂ ಒಂದು ಇಂಟ್ರೆಸ್ಟು. ಅವನಿಗೆ ತಂದೆ ತಾಯಿ ಇದೆಲ್ಲ ಇರಲ್ಲ, ಅವನು ಕಂಡು ಬೇರೆ ತಂದೆ ತಾಯಿನ ತಂದು ಆಶ್ರಯ ಕೊಡೋದು, ಈ ಥರ ಎಲ್ಲ ತುಂಬ ಸೆಂಟಿಮೆಂಟಲ್ ಆಗಿ ಮುಂದೆ ಹೋಗ್ತಾ ಹೀರೋಯಿನ್ ಬರ್ತಾಳೆ, ಅಲ್ಲಿಗೆ ಮರ್ಜ್ ಆಗಿ ಹೆಂಗ ಇರುತ್ತೆ ಮುಂದೆ ಕ್ಲೈಮ್ಯಾಕ್ಸ್ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಖುಷಿ ಆಯಿತು ಸರ್. ನಂಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಲಾಂಚಿಂಗ್ ಒಳ್ಳೆ ಡೈರೆಕ್ಟ್ರು ನೋಡ್ತಾ ಇದ್ವಿ, ನನಗೆ ಕರೆಕ್ಟಾಗಿರೋರು ಸಿಕ್ಕಿದ್ರು, ಅದೇ ನಂಗೆ ತುಂಬ ಖುಷಿ ಆಗ್ತಾ ಇರೋದು. ಅದಿತಿ ಪ್ರಭುದೇವರು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಗಾಡ್ ಫಾದರ್ ಕ್ಯಾರೆಕ್ಟರ್ನ ಇನ್ನೂ ಫೈನಲ್ ಮಾಡಿಲ್ಲ ನಾವು, ಸದ್ಯಕ್ಕೆ ಸಾಧು ಸರ್ ಇದ್ದಾರೆ, ಗಿರಿ ಇದ್ದಾರೆ, ಮುಂದೆ ಎಲ್ಲ ಹೇಳ್ತಾರೆ ಸರ್. ಮೋಸ್ಟ್ಲಿ ಆಗಸ್ಟಲ್ಲಿ ಬರೋ ಇದ್ರ ಚಾನ್ಸಸ್ ಇದೆ ಸರ್. ಡಿ ಒ ಪಿ ಬ ಸಂತು ಸರ್, ನೀವು ಗೊತ್ತಿರೋಂಗೇ ತುಂಬ ದೊಡ್ಡ ದೊಡ್ಡ ಫಿಲಮ್ಗಳು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಅದರಲ್ಲಿ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವ್ರ ಕ್ಯಾಮ್ರಾ ವರ್ಕ್ ನೋಡಿದ ಮೇಲೆ ಗೊತ್ತಾಯಿತು. ಐ ಆಮ್ ಲಕ್ಕಿ ಟು ಹ್ಯಾವ್ ದ ಓಲ್ಡ್ ಟೀಮ್ ಅಂತೀನಿ ಅಷ್ಟೇ. ರವಿ ಬಚೂರ್ ಸರ್ ಆಗಿರ್ಬೋದು, ಸಂತು ಸರ್ ಆಗಿರ್ಬೋದು, ಪ್ಲಸ್ ನಮ್ಮ ಪ್ರೊಡಕ್ಷನ್ ಡಿಸೈನರ್ ಶಿವ್ ಸರ್ ಆಗಿರ್ಬೋದು, ಮೇನ್ ಡೈರೆಕ್ಟ್ರು ಶಿವ್ ಸರ್ ಸುನಿ ಸರು ಎಲ್ಲ. ಇಲ್ಲ ಸರ್, ಎಲ್ಲ ತರಬೇತಿ ಆಯಿತು, ನಾಳೆಯಿಂದ ಶೂಟ್ ಹೋಗೋಕ್ಕೆ ಪ್ಲಾನ್ ಹಾಕಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಜಾರ್ ಚಿತ್ರತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನು ಬಜಾರಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪರ್ಸ್ನಲಾಗಿ ಪಾರಿಜಾತ ಹೂವು ಅಂದರೆ ತುಂಬ ಇಷ್ಟ. ಕೋಇನ್ಸಿಡೆನ್ಸ್ ಅನ್ಬೋದು, ಈ ಸಿನಿಮಾದಲ್ಲಿ ಕೂಡ ನನ್ನ ಹೆಸರು ಪಾರಿಜಾತ. ಸೊ ಹೀರೋಗೆ ಪಾರಿವಾಳ ಮತ್ತು ಪಾರಿಜಾತ ಮಧ್ಯೆ ಹೇಗೆ ಲಿಂಕ್ ಆಗುತ್ತೆ, ಹೇಗೆ ಕನೆಕ್ಷನ್ ಆಗುತ್ತೆ ಅನ್ನೋದು ಒಂದು ಬ್ಯೂಟಿಫುಲ್ ಸ್ಟೋರಿ. ಸೊ ಇದರಲ್ಲಿ ಬ್ರಾಹ್ಮಣ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ತುಂಬ ಸಂಪ್ರದಾಯಸ್ಥ ಹುಡುಗಿ ಪಾತ್ರ, ಒಪ್ಪುತ್ತೆ ನನಗೆ, ನೋಡೋಣ ಏನಂತ. ಆ್ಯಕ್ಚುಲಿ ಈಗ ನಾಗಕನ್ನಿಕೆ ಸೀಸನ್ 1 ಎಂಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇನ್ನು ಸಾಕು ಕಿರುತೆರೆ ಹಿರಿತೆರೆಗೆ ವಾಪಸ್ ಎಂಟ್ರಿ ಆಗಬೇಕು ಅಂದ್ಕೊಂಡೆ, ಯಾಕಂದರೆ 6-7 ತಿಂಗಳು ಗ್ಯಾಪ್ ಆಯಿತು ಧೈರ್ಯಮಿಂದ ನನಗೆ. ಹುಡುಕ್ತಾ ಇದ್ದೆ ಒಳ್ಳೆ ಕತೆ, ಒಳ್ಳೆ ಟೀಮ್ ಬರಲಿ ಅಂತ ಹುಡುಕ್ತಾ ಇದ್ದೆ. ಅಂಥ ಟೈಮಲ್ಲೇ ಸುನಿ ಸರ್ ಕಾಲ್ ಮಾಡಿ ಆಡಿಷನ್ ಅಟೆಂಡ್ ಮಾಡೋಕ್ಕೆ ಹೇಳಿದರು. ಆಡಿಷನ್ ಅಟೆಂಡ್ ಮಾಡಿದೆ, ಆಲ್ಮೋಸ್ಟ್ ಒಂದು 15 ಡೇಸ್ ಆದಮೇಲೆ ನನಗೆ ರಿಸಲ್ಟ್ ಹೇಳಿದರು. ತುಂಬ ಖುಷಿಯಾದ ಕ್ಷಣ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಒಂದು ಸಿನಿಮಾ ಅಂದ್ರೇ ಕನಸು, ಇದೊಂಥರ ಕಿಕ್ ಅಂತ ಹೇಳ್ಬೋದು. ಸಿನಿಮಾ ನಮ್ಮದೊಂದೊಂದು ಪ್ರತಿ ಸಿನಿಮಾದಲ್ಲಿ ಪ್ರತಿ ಕ್ಯಾರೆಕ್ಟ್ರು ಕೂಡ ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ, ಜೊತೆಗೆ ಜನರಿಗೆ ಹತ್ತಿರ ಮಾಡ್ತಾ ಹೋಗುತ್ತೆ. ಸೊ ಬಜಾರಿಂದ ನಾನು ಕರ್ನಾಟಕ ಜನರ ಜೊತೆಗೆ ಇನ್ನೂ ಹೆಚ್ಚು ಅವ್ರ ಮನೆ ಮಗಳಾಗಿ ಇನ್ನೂ ಹೆಚ್ಚು ಹತ್ತಿರ ಆಗ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ನೋಡಬೇಕು, ಕಾದು ನೋಡಬೇಕಷ್ಟೇ. ಸುನಿ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ ಅಂದ್ಕೊತೀನಿ. ಹೊಸತನ ಇರುತ್ತೆ ಪ್ರತಿಯೊಂದರಲ್ಲೂ. ಸುನಿ ಸರ್ ನನ್ನ 1 of the favorite ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ಅವ್ರ ಜೊತೆಗೆ ವರ್ಕ್ ಮಾಡ್ತಿರೋದು ಖಂಡಿತ ತುಂಬ ಕಲಿತೀನಿ, ತುಂಬ ಖುಷಿಯಾಗಿದ್ದೀನಿ. ಇನ್ನೊಂದೇನೆಂದರೆ ಸಿನಿಮಾದಲ್ಲಿ ಒಂಥರ ಸೇಫ್ ಫೀಲಿಂಗ್ ಇರಬೇಕು. ಸೊ ಈ ಟೀಮಲ್ಲಿ ನಾನು ತುಂಬ ಸೇಫ್ ಫೀಲಿಂಗ್ ಇದೆ, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು ಅದ್ರ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಸಿರಿ ಮೊಬೈಲ್ ಟಿವಿ, ಸಿರಿ ಮೊಬೈಲ್ ಟಿವಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ.